ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈ ದಿನದ ವಿಷಯ ಕೆಸೆಟ್ ಮತ್ತು ಎನ್ ಇ ಟಿ ಕನ್ನಡ ಪರೀಕ್ಷೆಯಲ್ಲಿ ಬರುವಂತಹ ಘಟಕ ಎರಡರಲ್ಲಿ ಬರುವ ಸಾಹಿತ್ಯ ರೂಪಗಳು ಇದರಲ್ಲಿ ಇವತ್ತು ನಾನು ಸಾಂಗತ್ಯವನ್ನು ಕುರಿತು ಮಾಡ್ತಾ ಇದ್ದೀನಿ ವಚನ ಮತ್ತು ರಗಳಿಗಾಗಲೇ ಮಾಡಿದ್ದೀನಿ ಈಗ ಸಾಂಗತ್ಯವನ್ನು ಕುರಿತು ಮಾಡ್ತಾ ಇದ್ದೀನಿ ಸಾಂಗತ್ಯ ಎಂದರೆ ಜೊತೆಗೂಡುವಿಕೆ ಎಂಬ ಅರ್ಥವನ್ನು ಕೊಡುತ್ತೆ ಅಂದರೆ ಸಂಗತದ ಭಾವರೂಪವೇ ಸಾಂಗತ್ಯ ಅಂತ ಹೇಳಲಾಗುತ್ತೆ ಅಂದರೆ ಜೊತೆಗೂಡುವಂಥದ್ದು ಒಂದಕ್ಕೊಂದು ಜೊತೆಗೂಡುವಂತಹ ಅರ್ಥವನ್ನು ಕೊಡುತ್ತೆ ಈ ಸಾಂಗತ್ಯವು ಅಂಶಗಣ ಛಂದೋ ರೂಪಕ್ಕೆ ಹೋಲುತ್ತದೆ ಅಂದರೆ ಅಂಶಗಣ ಛಂದೋ ರೂಪವನ್ನು ಇದು ಒಳಗೊಂಡಿದೆ ಅಂತ ಹೇಳ್ಬೋದಾಗಿದೆ ಇದೊಂದು ಹಾಡುಗಬ್ಬವಾಗಿದೆ ಇದನ್ನು ಆಡಿದರೆ ಇದು ಹಾಡಾಗುವಂತಹ ಹಾಡುಗಬ್ಬವಾಗಿ ಸ್ವರ ಸಾಂಗತ್ಯದ ಒಂದು ಮುಖ್ಯ ಲಕ್ಷಣ ಅಂತ ಕೂಡ ನಾವು ಹೇಳ್ಬೋದಾಗಿದೆ ಇದು ಮೇಳದೊಡನೆ ಸಾಗುವ ಗತಿ ಮೇಳದೊಡನೆ ಆಡುವುದರಿಂದ ಇದಕ್ಕೆ ಸಾಂಗತ್ಯ ಅಂತ ಹೆಸರು ಬಂದಿರಬಹುದು ಅಂತ ಹೇಳಿ ಡೇಸ್ ಕರ್ಕಿ ಅವರು ಕೂಡ ಹೇಳಿದ್ದಾರೆ ಇನ್ನು ಸಾಂಗತ್ಯದಲ್ಲಿ ನಾಲ್ಕು ಪಾದಗಳು ಇರ್ತವೆ ನಾಲ್ಕು ಪಾದಗಳಲ್ಲಿ ಒಂದು ಮತ್ತು ಮೂರನೇ ಸಾಲಿನಲ್ಲಿ ನಾಲ್ಕು ವಿಷ್ಣು ಗಣಗಳು ಬರ್ತವೆ ಒಂದನೇ ಸಾಲು ಮತ್ತು ಮೂರನೇ ಸಾಲಿನಲ್ಲಿ ನಾಲ್ಕು ವಿಷ್ಣುಗಣಗಳು ಬರುತ್ತೆ ಮತ್ತು ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಎರಡು ವಿಷ್ಣುಗಣ ಬಂದು ಒಂದು ಬ್ರಹ್ಮಗಣ ಇರುತ್ತೆ ಅಂತ ಹೇಳ್ಬೋದಾಗಿದೆ ಇದನ್ನು ನಾನು ಕೊನೆಯಲ್ಲಿ ಅವಿನ್ಯಾಸವನ್ನು ತೋರಿಸ್ತೀನಿ ಇನ್ನು ದ್ವಿತೀಯ ಅಕ್ಷರ ಪ್ರಾಸ ಪಾಲನೆ ಆಗಿರುತ್ತೆ ದ್ವಿತೀಯ ಅಕ್ಷರದಲ್ಲಿ ಪ್ರಾಸ ಬರುತ್ತೆ ಅಂತ ಹೇಳ್ಬೋದಾಗಿದೆ ಮತ್ತು ಈ ಒಂದು ಸಾಂಗತ್ಯ ಹದಿನಾಲ್ಕನೇ ಶತಮಾನದಲ್ಲಿ ಉಗಮಗೊಂಡಂತಹ ಸಾಹಿತ್ಯ ರೂಪ ಇದು ದೇಪರಾಜನ ಸೊಬಗಿನ ಸೋನೆ ಅಂತ ನಾವೇನು ಕೃತಿ ಹೇಳ್ತೀವಿ ಇದು ಸಾಂಗತ್ಯದ ಮೊದಲ ಅಂದರೆ ಪ್ರಪ್ರಥಮ ಕೃತಿ ದೇಪರಾಜನ ಸೊಬಗಿನ ಸೋನೆ ಒಂದು ಮೊದಲ ಸಾಂಗತ್ಯ ಕೃತಿ ಅಂತ ಹೇಳ್ಬೋದಾಗಿದೆ ಹಾಗೇನೇ ರತ್ನಾಕರ ವರ್ಣಿ ಬರೆದಂತಹ ಭರತೇಶ ವೈಭವ ಇದು ಕೂಡ ಸಾಂಗತ್ಯದಲ್ಲಿ ರಚನೆಯಾಗಿದೆ ಈ ಒಂದು ಕೃತಿಯನ್ನು ಕನ್ನಡ ಸಾಂಗತ್ಯ ಕಾವ್ಯಗಳಲ್ಲೇ ಅತಿ ಹೆಚ್ಚು ಪ್ರಾತಿ ಪ್ರಸಿದ್ಧವಾದಂತಹ ಜನಪ್ರಿಯವಾದಂತಹ ಕೃತಿ ಅಂತ ಕೂಡ ಈ ಒಂದು ಭರತೇಶ ವೈಭವವನ್ನು ಹೇಳ್ಬೋದಾಗಿದೆ ಅತಿ ಹೆಚ್ಚು ಸಾಂಗತ್ಯ ಕೃತಿಯನ್ನು ರಚಿಸಿದಂಥವ್ರು ಯಾರು ಅಂದರೆ ಚಿಕ್ಕೋಪಾಧ್ಯಾಯ ಸಾಂಗತ್ಯ ಇದು ಸಾಂದ್ರತೆ ಅಂತ ಆಗಿದೆ ಅದು ಸರಿ ಮಾಡಿಕೊಳ್ಳಿ ಸಾಂಗತ್ಯ ಅತಿ ಹೆಚ್ಚು ಕೃತಿ ರಚಿಸಿದಂಥವರು ಚಿಕ್ಕೋಪಾಧ್ಯಾಯ ಅವರು ಅತಿ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ ಇನ್ನು ಈ ಒಂದು ತ್ರೀ ತೀನಂ ಶ್ರೀಕಂಠಯ್ಯನವರು ಅವರ ಒಲುಮೆ ಎನ್ನುವಂಥ ಕವನ ಸಂಕಲನದಲ್ಲಿ ಸಾಂಗತ್ಯದ ಪದ್ಯಗಳನ್ನು ಬಳಸಿರೋದನ್ನು ನಾವು ನೋಡ್ಬೋದಾಗಿದೆ ಹಾಗೆ ಎಸ್ ವಿ ಪರಮೇಶ್ವರ ಭಟ್ಟ ಭಟ್ಟರು ಇವರು ಕೂಡ ಇಂದ್ರಚಾಪ ಅನ್ನುವಂಥ ಒಂದು ಕೃತಿಯನ್ನು ಬರೆದಿದ್ದಾರೆ ಇದನ್ನು ಆಧುನಿಕ ಕನ್ನಡ ಸಾಂಗತ್ಯ ಕೃತಿ ಅಂತ ಕೂಡ ಈ ಒಂದು ಕೃತಿಯನ್ನು ಕರೀಬಹುದಾಗಿದೆ ಎಸ್ ವಿ ಪರಮೇಶ್ವರ ಭಟ್ಟರು ಬರೆದ ಇಂದ್ರಚಾಪ ಅನ್ನುವಂತಹ ಕೃತಿ ಇದು ಕನ್ನಡದ ಒಂದು ಆಧುನಿಕ ಕನ್ನಡ ಸಾಂಗತ್ಯ ಕೃತಿ ಅಂತ ಹೇಳ್ಬೋದು ಇನ್ನು ಸಂಚಿ ಹೊನ್ನಮ್ಮ ಕೂಡ ತನ್ನ ಕೃತಿಯಾದ ಅಧಿಬದೆಯ ಧರ್ಮ ಅಂದರೆ ಪತಿವ್ರತ ಧರ್ಮ ಅಂತ ನಾವೇನು ಹೇಳ್ತೀವಿ ಈ ಅಧಿಬದೆಯ ಧರ್ಮ ಅನ್ನುವಂಥ ಕೃತಿಯನ್ನು ಸಾಂಗತ್ಯದಲ್ಲಿ ರಚಿಸಿದಾಳೆ ಪೆಣ್ಣು ಪೆಣ್ಣೆಂದೇಕೆ ಈಳೆಗಳೆಯವರು ಕಣ್ಣು ಕಾಣದ ಗಾವಿಲರು ಅಂತ ಹೇಳ್ತಾರಲ್ಲ ಆ ಒಂದು ಸಾಲು ಕೂಡ ಸಂಚಿವನ್ನಮ್ಮನ ಅಧಿಪದೆಯ ಧರ್ಮದಲ್ಲಿ ಬರುವಂಥದ್ದು ಇನ್ನು ತುಂಬ ಕೆಲವು ಕವಿಗಳು ಈ ಒಂದು ಸಾಂಗತ್ಯದಲ್ಲಿ ರಚಿಸಿರೋದನ್ನು ನಾವು ನೋಡ್ಬೋದಾಗಿದೆ ದೇಪರಾಜ ಆಗಿರ್ಬೋದು ಮತ್ತು ಶಿಶುಮಾಯಣ ಆಗಿರ್ಬೋದು ಮತ್ತು ವರ್ಣಿ ಹಾಗೆ ಬಾಹುಬಲಿ ತಿರುಮಲಾರ್ಯ ಬ್ರಹ್ಮಕವಿ ಶಾಂತಕವಿ ಹಾಗೂ ಈ ಒಂದು ಸಂಚಿ ವನ್ನಮ್ಮನ ಒಂದು ಕಾಲದಲ್ಲಿ ಸಮಕಾಲಿನಲ್ಲೇ ಬರುವಂತಹ ಮತ್ತೊಬ್ಬ ಲೇಖಕಿ ಅಂತ ಅಂದರೆ ಆಕೆ ಶೃಂಗಾರಮ್ಮ ಅಂತ ಕೂಡ ಹೇಳಾಗತ್ತೆ ಹೀಗೆ ಹಲವಾರು ಜನರು ಕೂಡ ಈ ಒಂದು ಸಾಂಗತ್ಯವನ್ನು ತಮ್ಮ ಒಂದು ಸಾಹಿತ್ಯದಲ್ಲಿ ಬಳಸ್ಕೊಂಡು ಕೃತಿಯನ್ನು ರಚಿಸಿರೋದನ್ನು ನಾವು ನೋಡ್ಬೋದಾಗಿದೆ ಚಿಕ್ಕೋಪಾಧ್ಯಾಯ ಚಿಕ್ಕದೇವರಾಜರ ಒಂದು ಆಸ್ಥಾನದಲ್ಲಿದ್ದು ಹಲವಾರು ಸಾಂಗತ್ಯ ಕೃತಿಗಳನ್ನು ರಚಿಸಿದ್ದಾರೆ ಅಂತ ಹೇಳ್ಬೋದು ಸುಮಾರು ನೂರಕ್ಕೂ ಹೆಚ್ಚು ಕೃತಿಗಳು ಸಾಂಗತ್ಯದಲ್ಲಿ ರಚನೆಗೊಂಡಿರೋದನ್ನು ನಾವು ನೋಡ್ಬೋದಾಗಿದೆ ಇನ್ನು ಸಾಂಗತ್ಯದ ಗಣ ವಿನ್ಯಾಸ ನೋಡೋದಾದರೆ ಮೊದಲು ಮತ್ತು ಮೂರನೇ ಸಾಲು ಅಂದರೆ ವಿಷ್ಣುಗಣ ಬರುತ್ತೆ ನಾಲ್ಕು ವಿಷ್ಣುಗಣಗಳು ಬರ್ತವೆ ಮೊದಲು ಮತ್ತು ಮೂರನೇ ಸಾಲಿನಲ್ಲಿ ಎರಡು ಮತ್ತು ನಾಲ್ಕನೇ ಸಾಲಿನಲ್ಲಿ ಎರಡು ವಿಷ್ಣುಗಣ ಬಂದು ಒಂದು ಬ್ರಹ್ಮಗಣ ಬರುತ್ತೆ ಅಂತ ಹೇಳ್ಬೋದಾಗಿದೆ ಇದು ಸಾಂಗತ್ಯದ ಒಂದು ವಿನ್ಯಾಸ ಅಂತ ಹೇಳಲಾಗುತ್ತೆ ಇದಿಷ್ಟು ಬಹಳ ಪ್ರಮುಖವಾಗಿ ಕೇಳುವಂತಹ ಸಾಂಗತ್ಯದ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಾನಿಲ್ಲಿ ಮಾಡಿಕೊಟ್ಟಿದ್ದೀನಿ ಇನ್ನೂ ತುಂಬ ವಿವರಣೆ ಇದೆ ಆದರೆ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು